ಕಾವೇರಿ ವಿಚಾರದಲ್ಲಿ ಈಗಾಗಲೇ ರಾಜ್ಯದಲ್ಲಿ ಡೇಂಜರ್ ಜೋನ್ ಶುರುವಾಗಿದೆ ಈ ಬಗ್ಗೆ ಮಾತನಾಡಲಿಕ್ಕೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನನ್ನ ಜೊತೆ ಇದ್ದಾರೆ ಸರ್ ಒಂದು ಕಡೆ ರಾಜ್ಯದಲ್ಲಿ ನೀರಿನ ಅಭಾವ ಶುರುವಾಗಿದೆ ರಾಜ್ಯ ಸರ್ಕಾರ ಇನ್ನೂ ಕೂಡ ಒಂದು ಕ್ಲಿಯರ್ ಸ್ಟ್ಯಾಂಡ್ ತಗೊಳ್ತಾ ಇಲ್ಲ ಮುಂದಿನ ಭವಿಷ್ಯ ಏನಾಗಬಹುದು ನೀರಿನ ತೀವ್ರವಾದ ಅಭಾವ ರಾಜ್ಯ ಸರ್ಕಾರಕ್ಕೆ ಕಾಣ್ತಾ ಇಲ್ಲಲ್ಲ ನಾನೇನು ಮಾಡಲಿ ಇವತ್ತು 96 ಫೀಟ್ಗಿಂತ ತೆಳಗೆ ಹೋಗಿದೆ ನಮಗೆ ಕಬನಿ ಮತ್ತು ಕೆಆರ್ಎಸ್ ನಿಂದ 18 ಟಿಎಂಸಿ ನೀರು ಬರಿ ಬೆಂಗಳೂರಿಗೆ ಬೇಕು ಇವತ್ತು ಕೇವಲ 12-13 ಟಿಎಂಸಿ ನೀರಿದೆ ಮೇವರೆಗೂ ನಾವು ನೀರು ಕೊಡಬೇಕು ಬೇಸಿಗೆ ಕಾಲದಲ್ಲಿ ಬೆಂಗಳೂರಿಗೆ ತೀವ್ರದ ಅಭಾವ ಆಗ್ತದೆ ಮತ್ತು ಈಗಿರುವಂಥ ಏನು ಬೆಳೆ ಬೆಳೆದಿದ್ದಾರೆ ಕಾವೇರಿಯಲ್ಲಿ 104,000 ಹೆಕ್ಟರು ಸಂಪೂರ್ಣವಾಗಿ ನಾಶ ಆಗ್ತಾ ಇದೆ ಕಬ್ಬಿಗೆ ನೀರಿಲ್ಲ ಭತ್ತಕ್ಕೆ ನೀರಿಲ್ಲ ಮೆಕ್ಕೆಜೋಳಕ್ಕೆ ನೀರಿಲ್ಲ ತೋಟಗಳಿಗೆ ನೀರಿಲ್ಲ ಇವತ್ತು ನಾವು ನೋಡ್ತಾ ಇದ್ದೇವೆ ಎಲ್ಲ ಕಡೆ ಪೈರು ಬೆಳೆದು ಇವತ್ತು ಎಲ್ಲ ಒಣಗಿ ಹೋಗ್ತಾ ಇದೆ ಅಷ್ಟು ಸಂಕಷ್ಟದಲ್ಲಿದೆ ಆದರೂ ಕೂಡ ಇವರು ನೀರು ಬಿಡ್ತೀವಿ ಅಂತಾರೆ ಇದಕ್ಕೇನು ಹೇಳ್ಬೇಕು ಇವ್ರಿಗೆ ಬೊಮ್ಮಾಯಿ ಅವರು ಸರ್ಕಾರ ನಿಕ್ಕಟ್ಟಿಗೆ ಸಿಲುಕಿಸೋ ಸಲಹೆ ಕೊಡ್ತಾ ಇದ್ದಾರೆ ಅಂತ ಮಾತಾಡಿ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ ನೋಡಿ ಈ ಸರ್ಕಾರ ಕಾವೇರಿ ಜಲಾನಯದ ರೈತರನ್ನ ಜನರ ನಿಕ್ಕಟ್ಟಿಗೆ ಸಿಕ್ಕಿಸಿದೆ ಮೊದಲನೇದಾಗಿ ಆ ಇಕ್ಕಟ್ಟಿನಿಂದ ಹೆಂಗೆ ಪಾರಾಗಬೇಕು ಅನ್ನುವಂಥದ್ದನ್ನು ಈಗ ನಾನು ನಿಮಗೆ ಮಾಧ್ಯಮಗಳ ಒಂದು ಪ್ರಶ್ನೆ ಕೇಳ್ತೇನೆ ರೈತರು ಜನ ಎಲ್ಲ ಕೂಗಿ ಹಾಕ್ತಾ ಇದ್ದಾರೆ ನೀರು ಬಿಡಬಾರ್ದು ನೀರು ಬಿಡಬಾರ್ದು ಅಂತ ಧರಣಿ ಮಾಡ್ತಾ ಇದ್ದಾರೆ ನೀರು ಬಿಟ್ಟರೆ ಕರ್ನಾಟಕ ಹಿತ ಇದೆಯಾ ನೀರು ಬಿಡದೇ ಜನ ಕರ್ನಾಟಕ ಹಿತ ಇದೆಯಾ ನಾವು ನೀರು ಬಿಟ್ಟು ಬಿಡೇ ಸುಪ್ರೀಂ ಕೋರ್ಟ್ ಮುಂದೆ ವಾದ ಮಾಡಿ ಅಂತ ಹೇಳ್ತೇನೆ ಆದ್ದರಿಂದ ತಾವು ಇಕ್ಕಟ್ಟಿನಿಂದ ಪಾರಾಗಿ ರೈತರ ಹಿತ ಇಕ್ಕಟ್ಟಿಗೆ ಸಿಕ್ಕಿಸುವಂಥ ಸಲಹೆ ನಾವಂತೂ ಕೊಡೋಕ್ಕಾಗಲ್ಲ ನಾವು ರೈತರ ಹಿತಾಸಕ್ತಿಯನ್ನು ಕಾಪಾಡುವಂಥ ಸಲಹೆಗಳನ್ನು ಕೊಡ್ತೇವೆ ನಮಗೆ ರೈತರು ಇಕ್ಕಟ್ಟಿಗೆ ಸಿಗಬಾರ್ದು ಆ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ ಸರ್ ಕಾಂಗ್ರೆಸ್ ಪಕ್ಷ ಇಂಡಿಯಾ ಒಕ್ಕೂಟದ ಭಾಗವಾಗಿ ತಮಿಳುನಾಡಿಗೆ ಫೇವರ್ ಮಾಡೋ ಕೆಲಸ ಮಾಡ್ತಾ ಇದೆ ಅಂತ ಏನಾದ್ರು ಅನ್ಸುತ್ತಾ ಅದು ಪ್ರಾರಂಭದಲ್ಲಿಯೇ ನಾವು ಅಂದ್ಕೊಂಡಿದ್ವಿ ಈಗ ನಿಜ ಆಗ್ತಾ ಇದೆ ಯಾಕಂದರೆ ಒಂದು ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯ ಕೊಡಬೇಕು ಇಲ್ಲದೇ ಇದ್ದರೆ ತಮಿಳುನಾಡು ಹತ್ರ ನಾವು ಮಾತಾಡಬೇಕು ಇಲ್ಲಿ ಎಲ್ಲಿ ಮಾತಾಡಬೇಕು ಅಲ್ಲಿ ಬಿಟ್ಟು ಬೇರೆ ಕಡೆ ಮಾತನಾಡುವಂಥ ಪ್ರಯತ್ನ ನೋಡಿದರೆ ರಾಜಕೀಯವಾಗಿ ದಿಕ್ಕು ಬದಲಿಸುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ ಕಾವೇರಿ ಪ್ರಾಧಿಕಾರ ರಚನೆ ಆದಮೇಲೆ ಮೊದಲ ಬಾರಿಗೆ ಈ ಸಂಕಷ್ಟ ಬಂದಿರೋದು ಒಂದು ಕಡೆ ಸರ್ಕಾರ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ವಿಫಲ ಆಗಿದ್ದಾರೆ ಅಂತ ಅನ್ಸುತ್ತ ಮೊದಲಿಂದನೂ ಎಡ್ಕೊಂಡು ಬಂದಿದ್ದಾರೆ ಈಗ ರೈತರ ಸಂಕಷ್ಟಕ್ಕೆ ಈ ಸರ್ಕಾರ ಈಡು ಮಾಡಿದೆ ಕೊನೆ ಪ್ರಶ್ನೆ ಮೋದಿ ಅವರ ಸರ್ಕಾರ ಮಹಿಳಾ ಮೀಸಲಾತಿ ತರೋದಕ್ಕೆ ಮುಂದಾಗ್ತಾ ಇದೆ ಕ್ರೆಡಿಟ್ ವಾರ್ ಶುರುವಾಗಿದೆ ಈ ಬಗ್ಗೆ ಏನು ಹೇಳ್ತೀರಿ ಯಾವುದಾದ್ರೂ ಒಂದು ಒಳ್ಳೆ ಕೆಲಸದ ಕ್ರೆಡಿಟ್ ತೊಗೊಳಕ್ಕೆ ಭಾಳ ಜನ ಪ್ರಯತ್ನ ಮಾಡ್ತಾರೆ ಯಾರು ನಿಜವಾಗಲೂ ಅದನ್ನು ಪರಿಪೂರ್ಣ ಮಾಡ್ತಾರೆ ಅವ್ರು ಕ್ರೆಡಿಟ್ ಹೋಗಬೇಕು ಅದು ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ ಕ್ರಾಂತಿಕಾರಿ ನಿರ್ಣಯ ತೆಗೆದುಕೊಂಡಿದ್ದಾರೆ ಅದು ಎರಡು ಲೋಕಸಭಾ ರಾಜ್ಯಸಭಾದಲ್ಲಿ ಪಾಸ್ ಆಗುತ್ತೆ ಕಾನೂನಾಗುತ್ತೆ ಹಿಂದೆ ಮಾಡಿದೆಲ್ಲ ಪ್ರಯತ್ನಗಳು ರಾಜಕೀಯ ಸ್ಟಂಟ್ಗಳು ಹೀಗಾಗಿ ಈ ಉದಾಹರಣೆಗೆ ಯು ಪಿ ಎ ಮಾಡಿದಂಥ ಸಂದರ್ಭದಲ್ಲಿ ಆರ್ ಜೆ ಡಿ ಜೆ ಡಿ ಯು ಬಿ ಎಸ್ ಪಿ ಸಮಾಜವಾದಿ ಅವರೇ ಬೆಂಬಲ ಕೊಡಲಿಲ್ಲ ಬೆಂಬಲ ತೊಗೊಳಕ್ಕಾಗಲಿಲ್ಲ ಇಂಥ ಒಂದು ಪ್ರಮುಖವಾಗಿರುವಂಥ ವಿಚಾರದಲ್ಲಿ ಮುತ್ಸದ್ದಿತನ ಪ್ರಾಧಾನ್ಯ ಮಾಡಬೇಕು ಅದು ಕೇವಲ ನರೇಂದ್ರ ಮೋದಿಯವರಿಗೆ ಸದ್ಯಕ್ಕಿದೆ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಕ್ರೆಡಿಟ್ ಅವ್ರಿಗೆ ಹೋಗಿ ಇದಿಷ್ಟು ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಉಮೇಶ್ ಜೊತೆ ಮಲ್ಲೇಶ್ ಪೊಲಿಟಿಕಲ್ 360 ಬೆಂಗಳೂರು